ನಮಸ್ಕಾರ ವಿಡಿಯೋ ಶುರು ಮಾಡೋ ಮೊದಲೇ ಹೇಳಿಬಿಡ್ತೇನೆ ನೀವು ಡಾಕ್ಟ್ರನ್ನ ಭೇಟಿಯಾಗಿ ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ನಿಮಗೆ ಔಷಧಗಳನ್ನೆಲ್ಲ ಕೊಟ್ಟು ಅವರು ಸಲಹೆಯನ್ನು ಪಡೆದುಕೊಂಡು ಅವರು ಹೇಳಿದ ಹಾಗೆ ಎಲ್ಲ ಫಾಲೋ ಮಾಡ್ತಿದ್ದಾಗ ಇದು ಸಪೋರ್ಟಿವ್ ಆಗಿ ನಿಮಗಿರೋ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು ಅಂತ ನಾನೀಗ ಇದನ್ನು ನಿಮಗೆ ಇದ್ದೇನೆ ತುಂಬ ಅದ್ಭುತವಾದಂಥದ್ದು ದಯವಿಟ್ಟು ನಿಮಗೆ ಸಮಸ್ಯೆಗಳು ಬಂದಾಗ ಇದನ್ನೇ ಪ್ರಧಾನವಾಗಿ ಮಾಡ್ತೇನೆ ಅಂತ ದಯವಿಟ್ಟು ಹೊರಡಬೇಡಿ ಯಾಕೆ ಅಂತಂದರೆ ಎಷ್ಟೋ ಬಾರಿ ಸಮಸ್ಯೆ ದೊಡ್ಡದಿರುತ್ತೆ ಆವಾಗ ಡಾಕ್ಟ್ರ್ ಸಜೆಷನ್ ಬೇಕೇ ಬೇಕಾಗುತ್ತೆ ಈಗ ನಾನು ಹೇಳಲಿಕ್ಕೆ ಹೊರಟಿ ಹೊರಟಿರುವಂಥ ಔಷಧ ಇದೆಯಲ್ಲ ಇದು ಕಫ ಕೆಮ್ಮು ದಮ್ಮು ಚಿಕ್ಕ ಪುಟ್ಟ ಉಸಿರಾಟದ ಸಮಸ್ಯೆಗಳು ಜ್ವರ ಗುಣ ಆದ ನಂತರ ಆಗುವಂತಹ ಸುಸ್ತು ಬಾಯಾರಿಕೆ ಬಿಕ್ಕಳಿಕೆ ವಾಂತಿ ಬರೋದು ತಲೆ ಸುತ್ತು ಬರೋದು ಬಾಯಿ ರುಚಿ ಇಲ್ದಿರೋದು ಈ ರೀತಿಯ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇಕಾದ ಈಗ ಏನು ಸಿಂಟಮ್ಸ್ ಇದೆಯಲ್ಲ ಯಾವ ಸಿಂಟಮ್ಸ್ ಬರುತ್ತಲ್ಲ ಅದಕ್ಕೆಲ್ಲದಕ್ಕೂ ಅನುಕೂಲ ಮಾಡಿಕೊಡುವಂಥದ್ದು ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಮತ್ತೊಂದು ಸಲ ಹೇಳಿಬಿಡ್ತೇನೆ ನೀವು ಡಾಕ್ಟ್ರ್ ಹತ್ರ ಭೇಟಿಯಾಗಿ ಅವರ ಸಲಹೆಗಳನ್ನು ಪಡ್ಕೊಂಡು ಅದರ ಜೊತೆಗೆ ಇದನ್ನು ಜೊತೆಗೆ ಮಾಡಬಹುದು ಬಿಟ್ಟರೆ ಇದನ್ನೊಂದನ್ನೇ ಮಾಡ್ತೀನಿ ಅಂತ ಖಂಡಿತ ಹೊರಡಬೇಡಿ ಆದರೆ ಇದು ತುಂಬ ಪ್ರಯೋಜನಕಾರಿ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ನಾನು ಎಷ್ಟೋ ಪೇಷಂಟ್ಸಿಗೆ ಇದನ್ನು ಹೀಗೆ ಮಾಡ್ಕೊಳ್ಳಿ ಅಂತ ಹೇಳಿಕೊಡ್ತೇನೆ ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಕಂಡಿದ್ದೇನೆ ಹಾಗಾಗಿ ನಾನು ನಿಮಗೆ ಇವತ್ತು ಇದನ್ನು ಹೇಳ್ಕೊಡ್ತಾ ಇದ್ದೇನೆ ಇದಕ್ಕೆ ಏಲಾದಿ ವಟಿ ಅಂತ ಆಯುರ್ವೇದದಲ್ಲಿ ಕರಿತೇವೆ ಇದು ಆಯುರ್ವೇದದ ಗ್ರಂಥಗಳಲ್ಲಿ ಹೇಳಿರುವಂಥ ಕಾಂಬಿನೇಷನ್ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವುದು ದಾಲ್ಚಿನ್ನಿ ಎಲೆ ಚಕ್ಕೆ ಏಲಕ್ಕಿ ಇವು ಮೂರು ಐದೈದು ಗ್ರಾಂ ಹಿಪ್ಪಲೆ ಇಪ್ಪತ್ತು ಗ್ರಾಂ ಜ್ಯೇಷ್ಠ ಮಧು ಒಣ ದ್ರಾಕ್ಷಿ ಖರ್ಜೂರ ಅಂದರೆ ಈ ಬ್ಲ್ಯಾಕ್ ಡೇಟ್ಸ್ ಕಪ್ಪು ಖರ್ಜೂರ ಇರುತ್ತಲ್ಲ ಅದು ಅದು ಮತ್ತು ಕಲ್ಲು ಸಕ್ಕರೆ ಇವು ನಾಲ್ಕು ಐಟಮ್ಸ್ ನಲವತ್ತು ನಲವತ್ತು ಗ್ರಾಮ್ ಈ ಒಟ್ಟು ಈ ಎಂಟು ಐಟಮ್ಸನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರ್ ಮಾಡುವಂಥದ್ದನ್ನು ಪೌಡ್ರ್ ಮಾಡಿಕೊಳ್ಳಿ ಈ ಒಣ ಖರ್ಜೂರ ಸಾರಿ ಖರ್ಜೂರ ಮತ್ತು ಒಣ ದ್ರಾಕ್ಷಿಯನ್ನು ಹಾಗೆ ಪೇಸ್ಟ್ ಮಾಡಿಕೊಂಡು ಅದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯ ಉಂಡೆ ಥರ ಮಾಡಲಿಕ್ಕಾಗತ್ತೆ ಸುಮಾರು ಒಂದು ಐದಾರು ಗ್ರಾಮ್ ಆಗುವಷ್ಟು ಸೈಜನ್ನು ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ಅದನ್ನು ಈ ನೆರಳಲ್ಲಿ ಒಣಸ್ಕೊಳ್ಳಿ ಈ ರೀತಿ ಒಣಗಿಸಿ ಅದನ್ನು ಇಟ್ಕೊಳ್ಳಿ ಇದನ್ನು ಬೆಳಗ್ಗೆ ಒಂದು ರಾತ್ರಿ ಒಂದು ಅಥವಾ ದಿವಸಕ್ಕೊಂದು ಎರಡು ಮೂರು ಹೆಚ್ಚಿನ ನಾಲ್ಕರವರೆಗೆ ಇದನ್ನು ಬಾಯಲ್ಲಿ ಇಟ್ಕೊಂಡು ಚೀಪ್ಬೋದು ಅಥವಾ ಜಗದು ಜಗದು ರಸ ನುಂಗ್ತಾ ನುಂಗ್ತಾ ಅದನ್ನು ತಿನ್ನಬಹುದು ಈ ರೀತಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಡಯಾಬಿಟಿಸ್ ಇರುವವರು ಅವರ ಶುಗರ್ ಲೆವೆಲ್ ನೋಡಿಕೊಂಡು ಇದನ್ನು ತಗೊಳ್ಳಿ ಯಾಕೆಂದರೆ ಇದರಲ್ಲಿ ಕಲ್ಲು ಸಕ್ಕರೆ ಇದೆ ಅಥವಾ ಖರ್ಜೂರ ಇದೆ ಹಾಗಾಗಿ ಒಂಚೂರು ವೇರಿಯೇಷನ್ ಆಗ್ಬೋದು ಅದರ ಬಿಟ್ಟರೆ ಮತ್ತೇನು ದೊಡ್ಡ ಸಮಸ್ಯೆ ಏನೂ ಆಗೋದಿಲ್ಲ ಇದನ್ನು ಎಲ್ಲರೂ ತೆಗೆದುಕೊಳ್ಬೋದು ಈಗ ಇದಕ್ಕೆ ಇಂಥವರು ಇದನ್ನು ತೆಗೆದುಕೊಳ್ಳೋ ಸ ತೆಗೆದುಕೊಳ್ಳೋ ಸರಿಯಲ್ಲ ಅಂತನಿಲ್ಲ ಈವನ್ ಗರ್ಭಿಣಿಯರು ಎದೆಹಾಲು ಕೊಡುವಾಗ ಕೊಡುವ ಅಮ್ಮಂದಿರು ಇಂಥವರು ಕೂಡ ತೆಗೆದುಕೊಳ್ಬೋದು ಆದರೆ ಗರ್ಭಿಣಿಯರು ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಯಾಕೆಂದರೆ ಇದರಲ್ಲಿ ಸ್ಪೈಸಸ್ ಇದೆ ಹಿಪ್ಲಿ ಇದೆ ದಾಲ್ಚಿನ್ನಿ ಇದೆ ಇವೆಲ್ಲ ಸ್ವಲ್ಪ ಗುಣವನ್ನು ಹೊಂದಿರುವಂಥದ್ದು ಮತ್ತು ಅತಿಯಾಗಿ ತೆಗೆದುಕೊಂಡ್ರೆ ಆವಾಗ ಕೆಲವೊಮ್ಮೆ ಏನು ವೆಜೈನಲ್ ಬ್ಲೀಡಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಅವರು ಕಾಳಜಿಯಿಂದ ತೆಗೆದುಕೊಳ್ಬೇಕು ಇದು ತುಂಬ ಅನುಕೂಲ ಮಾಡಿಕೊಡುವಂಥದ್ದು ನಿಮ್ಮವ್ರ ಜೊತೆಗೆ ಇದನ್ನು ಹಂಚಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯತೆಗೆ ಸಿಗ್ತೇನೆ ಧನ್ಯವಾದ